ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾತಕ್ಕೆ ನಾನು ಹೇಳಿದೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಅಂದರೆ, ನಾನೊಂದು 35, 40, 45 ಸ್ಥಾನದ ಮುಖಾಂತರ ಮತ್ತೆ ಇನ್ನೊಂದು ರೀತಿಯ ಹೊಂದಾಣಿಕೆಯ ಸರ್ಕಾರವನ್ನು ಮಾಡೋದ್ರಿಂದ ನನ್ನ ಈಗಿನ ಕಾರ್ಯಕ್ರಮಗಳನ್ನು ಜನತೆ ಮುಂದೆ ಘೋಷಣೆ ಮಾಡಿದ್ದೇನೆ, ಅದು ನನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಯಾವುದೇ ಕಾರಣಕ್ಕೂ ಮುಂದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ 35, 40 ಸ್ಥಾನ ಬಂದಾಗ ನಾನು ನಮ್ಮಲ್ಲೇ ಯಾರಿಗಾದರೂ ಜವಾಬ್ದಾರಿಯನ್ನು ಕೊಟ್ಟು ಸಲಹೆ ಕೊಡ್ತೀನಿ ಅಂತಕ್ಕಂಥದ್ದನ್ನು ಏನು ಹೇಳಿದ್ದೇನೆ, ಈಗಲೂ ಅದನ್ನೇ ಹೇಳ್ತೇನೆ. ನನ್ನ ಗುರಿ ಏನಿದ್ದರೂ 100 ಗಡಿ ದಾಟಬೇಕು ನಾವು, ನಮ್ಮ ಪಕ್ಷ. ಆಗ ನಾನು ಈ ನಾಡಿನ ಜನತೆಗೆ ಕೊಟ್ಟಂಥ ಮಾತನ್ನು ಈಡೇರಿಸ್ಲಿಕ್ಕೇನು ಸಾಧ್ಯ ಇದೆ. 6 ತಿಂಗಳು ಸಮಯ ಇದೆ, ನನಗೆ ವಿಶ್ವಾಸವೂ ಇದೆ. ಈ ಬಾರಿ ಜನ ನನ್ನನ್ನು ಕೈಬಿಡೋದಿಲ್ಲ, ಅವರ ಬದುಕಿಗೋಸ್ಕರವಾಗಿ ಜನತಾದಳವನ್ನು ಬೆಂಬಲಿಸ್ತೇನೆ ಅಂತಕ್ಕಂಥ ಒಂದು ಅಚಲವಾದ ವಿಶ್ವಾಸವನ್ನು ಹೊಂದಿದ್ದೇನೆ. ಅದರಿಂದ ನಮ್ಮ ನಾಯಕರುಗಳಿಗೆ ಹೇಳಿದ್ದೇನೆ, ನಾವೊಂದು 40 ಸೀಟ್ ಗೆದ್ದರೂ ಸಾಕು, ಯಾರ ಜೊತೆನೂ ಸರ್ಕಾರ ಮಾಡೋಣ, ಈ ರೀತಿಯ ಭಾವನೆ ಕೆಲವರಲ್ಲಿ ಏನಿದೆ ಅದನ್ನು ನಿಮ್ಮ ಮನಸ್ಸಿಗೆ ತೆಗೆದಾಕಿ ಅನ್ನೋದಕ್ಕೋಸ್ಕರವಾಗಿ ಹೇಳಿದ್ದೇನೆ. ಅದು ಅವರ ಪಕ್ಷದಿಂದ ಅವ್ರನ್ನೇನು ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಕನ್ನಡಿಗರು ಅಂತಕ್ಕಂಥದ್ದಕ್ಕೆ ನಾವು ಹೆಮ್ಮೆ ಪಡಬೇಕು, ನಾವು ಅಸೂಯೆ ಪಡೋ ಅವಶ್ಯಕತೆ ಇಲ್ಲ. ಹಿಂದೆ ಒಂದು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಜಲಿಂಗಪ್ಪನವರು ಅವರು ಏನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ, ಈಗಿನ ಕಾಂಗ್ರೆಸ್, ಅವತ್ತಿನ ಕಾಂಗ್ರೆಸ್ ಬೇರೆ, ನಿಜಲಿಂಗಪ್ಪನವ್ರ ಅಧ್ಯಕ್ಷದಿಂದ ಕಾಂಗ್ರೆಸ್ ಬೇರೆ. ಈಗಿನ ಕಾಂಗ್ರೆಸ್ನಲ್ಲಿ ಅಟ್ಲೀಸ್ಟ್ ಕರ್ನಾಟಕದವರು ಒಬ್ಬರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಎಲ್ರಿಗೂ ಸಂತೋಷ ತಂದಿರತಕ್ಕಂಥದ್ದೇ. ಆದರೆ ಅವರಿಗೆ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ದೊರಕುತ್ತೆ ನನಗೆ ಗೊತ್ತಿಲ್ಲ. ಅದು ಅವ್ರ ಪಕ್ಷದಲ್ಲಿ ತೀರ್ಮಾನಗಳು ಮುಂದೆ ಯಾವ ರೀತಿ ನಡಕತ್ತಾರೆ ನೋಡೋಣ. ಕರ್ನಾಟಕದಲ್ಲಿ ಇನ್ನೊಂದು ಪವರ್ ಸೆಂಟರ್ ಆಗ್ಬೋದು, ಈಗ 2 ಪವರ್ ಸೆಂಟರ್ ಇದೆ ಕಾಂಗ್ರೆಸ್ಸಲ್ಲಿ, ಅದು 3ನೇ ಪವರ್ ಸೆಂಟರ್ ದಾರಿ ಮಾಡುತ್ತೆ. ಈಗ ನಾನು ಅವ್ರಿಗೆ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೆ, ಅವರು ಅಲ್ಲಿ ಸ್ಥಳೀಯವಾಗಿ ಕೆಲವು ಸಮಸ್ಯೆಗಳು ನನ್ನ ಜೊತೆಯಲ್ಲಿ ಈಗಾಗಲೇ ಚರ್ಚೆ ಮಾಡಿದ್ದಾರೆ, ಅಲ್ಲಿ ಏನೇನು ನಡೀತಾ ಇದೆ ರಾಜಕಾರಣದಲ್ಲಿ ಅಂತ ಹೇಳಿ ಸಮಯ ಕೇಳಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಆ ಸ್ಥಾನ ಗೆಲ್ಲಬೇಕಾದರೆ ಸ್ವಲ್ಪ ಎಲ್ಲರ ಒಂದು ಹೊಂದಾಣಿಕೆ ಮಾಡ್ಕೋಬೇಕಾಗಿದೆ, ಅದರಿಂದ ಸ್ವಲ್ಪ ಸಮಯ ಬೇಕು ಅಂತಕ್ಕಂಥ ಹೇಳಿದ್ದಾರೆ. ಅಲ್ಲಿ ಅವರನ್ನು ಈ ಸಲ ರಾಜಕಾರಣದಲ್ಲಿ ಮುಗಿಸ್ಲೇಬೇಕು ಅಂತ ಹೇಳಿ ಕಾಂಗ್ರೆಸ್ಸು BJPನಲ್ಲಿ ಹೊರಟಿದ್ದಾರೆ ಅಂತಕ್ಕಂಥದ್ದು ಅವ್ರ ಸ್ವಲ್ಪ ಮನಸ್ಸಿನಲ್ಲಿ ಆತಂಕ ಇದೆ. ಅವರು ಜೊತೆ ಇರ್ತೇನೆ ಅಂತ ಹೇಳಿದ್ದಾರೆ, ಇರೋದು ಬಿಡೋದು ಅವ್ರಿಗೆ ಸೇರಿರ್ತಕ್ಕಂಥದ್ದು. ಯಾಕೆಂದರೆ ನನ್ನ ಜೊತೆನಲ್ಲೇ ಮಾತನಾಡಬೇಕಾದ್ರೆ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಅವ್ರಿಗೇನಿದೆ, ಆದರೆ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ಅಲ್ಲಿಯ ಸ್ಥಳೀಯ ಪಾಲಿಟಿಕ್ಸ್ನಲ್ಲೇ ನಡೀತಾ ಇದೆ. ಅದರಿಂದ ಅವರು ಸ್ವಲ್ಪ ಇನ್ನೂ ಲೆಕ್ಕಾಚಾರಗಳು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ರಾಹುಲ್ ಗಾಂಧಿ ಕೊಡೋದ್ರಿಂದ ಉಪಯೋಗ ಏನು? ತನಿಖೆ ಮಾಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ, ಅವ್ರ ಹತ್ರ ಮಾಹಿತಿ ಇದ್ದರೆ, ಹಿಂದಿನ ಸರ್ಕಾರಗಳಲ್ಲಾಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಮಾಹಿತಿ ಇದ್ದರೆ, ದಾಖಲೆಗಳಿದ್ದರೆ ವೇದಿಕೆ ಮೇಲೆ ಭಾಷಣ ಮಾಡೋದಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದಲ್ಲ. ಆ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ತಾರ್ತಿಕ ಅಂತ್ಯವನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೋಬೇಕು. ಮೈಸೂರು ಭಾಗದ್ದು ಸಂಪೂರ್ಣವಾಗಿ ಪಟ್ಟಿರೆಡಿ ಇದೆ, ನಂಜನಗೂಡು ಒಂದು ವಿಧಾನಸಭಾ ಕ್ಷೇತ್ರ ಮತ್ತು ಮೈಸೂರು ನಗರ, ಮೂರರಲ್ಲೂ ಸ್ವಲ್ಪ ಇನ್ನೂ ಎಲ್ಲರ ಜೊತೆ ಚರ್ಚೆ ಮಾಡಿ ಅಂತಿಮ ಕೈಗೊಳಿಸ್ತೀವಿ. ಆಕಾಂಕ್ಷಿಗಳಿದ್ದಾರೆ. ಕೆಲವರು ಈ ರಾಜ್ಯದಲ್ಲಿ ಜನತಾದಳವನ್ನು 126 ಗಡಿ ಮುಟ್ಟಿಸ್ತಕ್ಕಂಥದ್ದಕ್ಕೆ ಈ ಬಾರಿಯ ಅವರ ಶ್ರಮ ಹಾಕ್ಲಾಗ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆ 126ರಲ್ಲಿ ಅವರು ಒಬ್ಬರು ಇರಬಹುದು.